ರಾಯಚೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಸಮಾಜದ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಹಿರಿಯರ ಸಮ್ಮುಖದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಸನ್ಮಾನವನ್ನು ಸ್ವೀಕರಿಸಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಮನೂರು ಅವರು, ನಾನು ಗಬ್ಬೂರು ಶ್ರೀಗಳ ದರ್ಶನವನ್ನು ಪಡೆದು ಜನಸಾಗರದ ಮಧ್ಯದಲ್ಲಿ ಜರುಗುವ ಜಾತ್ರೆಯನ್ನು ನೋಡೋಣ ಎಂದು ಬಂದಿದ್ದೆ. ಆದರೆ ಶ್ರೀಗಳು ಮತ್ತು ಸಮಾಜದ ಗಣ್ಯರು ಹಿರಿಯರು ಬಂಧುಗಳು ಸೇರಿ ಈ ಸಮಾರಂಭವನ್ನು ಮಾಡುತ್ತೀರೆಂದು ಅಂದುಕೊಂಡಿರಲಿಲ್ಲ. ಆದರೆ ಹೀಗೆಯೇ ಸಮಯಕ್ಕೆ ತಕ್ಕಂತೆ ಎಲ್ಲರೂ ಒಗ್ಗಟ್ಟಾಗಬೇಕಾಗಿದೆ. ನಾವೆಲ್ಲರೂ ಒಂದೇ ಕುಟುಂಬ ಎಂಬುದನ್ನು ಅರ್ಥೈಸಿಕೊಂಡು ಸಮಯ ಬಂದಾಗ ನಮ್ಮ ಶಕ್ತಿಯನ್ನು ತೋರಿಸಬೇಕಾಗಿದೆ ಎಂದು ಹೇಳಿದರು. ನಾನು ಬಂದಿದ್ದು ಜಾತ್ರೆ ಹೋಗೋಣ, ಯಾಕಂದ್ರೆ ಮೋದಿ ಬರ್ಬೇಕು, ಜಾತ್ರೆ ಮಹತ್ವ ಏನಂತ ನೋಡೋಣ ಅಂತ ನಾವು ಬಂದಿದ್ದೆ. ಬೆಂಗಳೂರು ಹೇಳಿದಾಗ ನಮ್ಮ ಪ್ರಧಾನಿ ಇದ್ದೆ, ಆ ರೀತಿ ಬಂದಿದ್ದೇವೆ. ನಿಮ್ಮ ಬೂತ್ ಕೊಡುವವರೆಗೆ ನಾನು ನನ್ನ ಸ್ವಾಗತ ಮಾಡಿ ಸನ್ಮಾನವನ್ನು ಕೂಡ ಮಾಡಿದೆ. ನಿಮ್ಗೆಲ್ಲರಿಗೆ ಕೂಡ ನಾನು ನನ್ನ ಮಕ್ಕಳನ್ನ ಶುಭವನ್ನು ಆರೈಸ್ತೇನೆ. ಕಿಲ್ಲೆ ಶ್ರೀಗಳು ತಮ್ಮ ಧರ್ಮ ಸಂದೇಶದಲ್ಲಿ ಈ ನಾಡು ಕಂಡ ಹಿರಿಯ ರಾಜಕೀಯ ಮುತ್ಸದಿ ಶಾಮನೂರು ಶಿವಶಂಕರಪ್ಪನವರು ಹೆಚ್ಚಿಗೆ ಮಾತನಾಡದೆ ಹನಿಗವನದಂತೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಎಂಬ ಮುತ್ತಿನಂತ ಸಂದೇಶವನ್ನು ನೀಡಿದ್ದಾರೆ. ಅವರಿಗೆ ಆ ಭಗವಂತ ಆರೋಗ್ಯ ನೆಮ್ಮದಿ ಸಮೃದ್ಧಿಯನ್ನು ನೀಡಲಿ ಎಂದು ಹಾರೈಸಿದರು. ಇಂತಹ ವ್ಯಕ್ತಿಗೆ ಸಮಾಜಕ್ಕಾಗಿ ತನ್ನನ್ನೇ ತಾನು ತೊಡಗಿಸಿಕೊಂಡು ಇಡೀ ಸಮಾಜವೇ ಅವರ ಋಣಿಯಾಗಿರುವಂತೆ ಮಾಡಿರುವಂತಹ ನಮ್ಮ ಶಾಮನೂರು ಶಿವಶಂಕರಪ್ಪನವರ ಸೇವೆ ಎಲ್ಲರಿಗೂ ಕೂಡ ಉತ್ಸಾಹ ಹುಮ್ಮಸ್ಸು ಮೂಡಿ ಬರಲಿದೆ ಬರಲಾದೇ ಇರಲಿಕ್ಕಿಲ್ಲ. ಮಹಾಸಭಾದ ಜಿಲ್ಲಾಧ್ಯಕ್ಷ ಮಿರ್ಜಾಪುರ್ ಚಂದ್ರಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೋಮವಾರಪೇಟೆ ಹಿರಿಮಠದ ಪೂಜ್ಯಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು, ಕಿಲ್ಲೆ ಬೃಹನ್ಮಠದ ಪೂಜ್ಯಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಘಟಕ, ಮಹಾಸಭಾದ ಜಿಲ್ಲಾ ಮಹಿಳಾ ಘಟಕ, ಜಿಲ್ಲಾ ವೀರಶೈವ ಸಮಾಜ, ಬಸವ ಕೇಂದ್ರ, ವೀರಶೈವ ರುದ್ರಸೇನಾ, ಸರ್ ಆಫ್ ಮರ್ಚೆಂಟ್ಸ್ ಅಸೋಸಿಯೇಷನ್, ವಿವಿಧ ಸಂಘ ಸಂಸ್ಥೆಗಳು, ಸಮಾಜದ ಗಣ್ಯಮಾನ್ಯರು, ಹಿರಿಯರು, ಜನಪ್ರತಿನಿಧಿಗಳು, ಮುಖಂಡರು ಶಾಮನೂರು ಶಿವಶಂಕರ್ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಸಿದ್ದನಗೌಡ ಪಾಟೀಲ್ ಸಾನ್ಬಾಳ್, ಬ್ಯಾಗವಾಟ್ ಬಸನಗೌಡ, ಶರಣ ಭೂಪಾಲ್ ನಾನಗೌಡ, ಪರಮೇಶ್ವರ್ ಸಾಲಿಮಠ, ರೇಖಾ ಕೇಶವರೆಡ್ಡಿ, ರಾಚನಗೌಡ ಕೋಳೂರು, ಅಂತರಗಂಗಿ ವೀರಭದ್ರಪ್ಪ, ದೋತ್ರಬಂಡಿ ಮಲ್ಲಿಕಾರ್ಜುನ್, ಡಾಕ್ಟರ್ ಪಂಡಿತ್ ನರಸಿಂಹಲು ವಡ್ವಾಡ್ಜಿ ಸೇರಿದಂತೆ ಸಮಾಜದ ಅನೇಕ ಬಂಧುಗಳು ಯುವಕರು ಭಾಗವಹಿಸಿದ್ದರು.